ಹಲೋ ಎವ್ರಿವನ್, ವೆಲ್ಕಮ್ ಟು ಹಾಸನ್. ಇವತ್ತು ನಾನು ನಮ್ಮ ತವರ್ ಮನೆಯಲ್ಲಿ ಹೇಗೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದ್ಬಿಟ್ಟು ಈ ವಿಡಿಯೋಸ್ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ತವರ್ ಮನೆ ಇರೋದು ಹಾಸನಲ್ಲಿ ಚಂದ್ರಾಯಪಟ್ಟಣದಲ್ಲಿ. ನಾವು ಚಂದ್ರಾಯಪಟ್ಟಣಕ್ಕೆ ಫೆಬ್ರವರಿ 14th ಬಂದ್ವಿ. ಯಾಕೆ ಅಂತಂದರೆ ಫೆಬ್ರವರಿ 15th ನನ್ನ ತಂಗಿ ಬರ್ಡೇ ಇತ್ತು, ಹಾಗಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಹಿಂದಿನ ದಿನವೇ ಬಂದ್ವಿ. ನಾನು ಈ ಟೈಮ್ನಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು. ನಮ್ಮ ಮನೆಗೆ ಇನ್ನೊಂದು ಚಿಕ್ಕ ಪುಟಾಣಿ ಇಷ್ಟರಲ್ಲೇ ಬರೋದ್ರಲ್ಲಿದೆ. ನಿಮ್ಮೆಲ್ಲರಿಗೂ ಕೂಡ ಥಂಬ್ನೈಲ್ ನೋಡಿನೇ ಗೊತ್ತಾಗಿರುತ್ತೆ, ಇವಾಗ ನನ್ನ ತಂಗಿ ಪ್ರೆಗ್ನೆಂಟ್ ಇದ್ದಾಳೆ. ನಮ್ಮ ಅಪ್ಪ ಅಮ್ಮ ಮತ್ತು ಇನ್ನೊಂದು ಸರಿ ಅಜ್ಜಿ ತಾತ ಆಗೋದ್ರಲ್ಲಿದ್ದಾರೆ. ನಮಗೂ ಕೂಡ ತುಂಬಾ ಖುಷಿ ಮತ್ತು ಎಕ್ಸೈಟ್ಮೆಂಟ್ ಇದೆ ಚಿಕ್ಕ ಪಾಪನ ವೆಲ್ಕಮ್ ಮಾಡೋದಕ್ಕೆ. ನನ್ನ ತಂಗಿ ಬರ್ಡೇಗೆ ಯಾವ ಥೀಮ್ನ ಸೆಲೆಕ್ಟ್ ಮಾಡೋದು ಅಂತಂದ್ಬಿಟ್ಟು ಯೋಚನೆ ಮಾಡಬೇಕಾದ್ರೆ ನಾವು ಈ ಬೇಬಿ ಶೋವರ್ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಯಾಕೆ ಅಂತಂದರೆ ನನ್ನ ತಂಗಿ ಪ್ರೆಗ್ನೆಂಟ್ ಇರೋದ್ರಿಂದ ಈ ಥೀಮ್ ಸೂಟ್ ಆಗುತ್ತೆ ಅಂತಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡ್ವಿ. ಮತ್ತು ಇನ್ನೊಂದು ರೀಸನ್ ಅಂತ ಅಂದರೆ ನೆಕ್ಸ್ಟ್ ನನ್ನ ತಂಗಿಗೆ ಸೀಮಂತ ಆಗುವಂಥ ಟೈಮಲ್ಲಿ ನಾವು ಇಂಡ್ಯಾದಲ್ಲಿ ಇರೋಲ್ಲ, ಹಾಗಾಗಿ ನಾನು ಬೇಬಿ ಶೋವರ್ ಪಾರ್ಟಿನಲ್ಲಿ ಇದ್ದಾಗೆ ಆಗುತ್ತೆ ಅಂತಂದ್ಬಿಟ್ಟು ನಾವು ಈ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನನ್ನ ತಂಗಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು ಗೊತ್ತಿರಲಿಲ್ಲ, ನಾವು ಸರ್ಪ್ರೈಸ್ ಆಗಿ ಅರೇಂಜ್ ಮಾಡ್ತಾ ಇದ್ವಿ. ಬರ್ಡೇ ಡೆಕೋರೇಷನ್ ಸಿಂಪಲ್ ಆಗಿದ್ದರಿಂದ ಇಬ್ಬರನ್ನೇ ಬೇಗನೆ ಮಾಡ್ಕೊಂಡ್ವಿ. ಬೆಳಿಗ್ಗೆ ಬೇಗ ಎದ್ದು ಬರ್ಡೇ ಡೆಕೋರೇಷನ್ ಎಲ್ಲದನ್ನು ಮಾಡಿ ಮುಗಿಸಿದ್ವಿ. ನನ್ನ ತಂಗಿ ಅವಳ ಹಸ್ಬೆಂಡ್ ಜೊತೆ ಬೆಳಿಗ್ಗೆ 10 ಗಂಟೆ ಹಾಗೆ ನಮ್ಮ ಮನೆಗೆ ಬರ್ತಾ ಇದ್ರು. ಅಷ್ಟರಲ್ಲಿ ನಾವು ಡೆಕೋರೇಷನ್ ಎಲ್ಲದನ್ನು ಕೂಡ ಕಂಪ್ಲೀಟ್ ಮಾಡಬೇಕಿತ್ತು. ನಾವಿಬ್ಬರನ್ನ ತುಂಬಾ ಎಂಜಾಯ್ ಮಾಡಿಕೊಂಡು ಬರ್ಡೇ ಡೆಕೋರೇಷನ್ನ ಕಂಪ್ಲೀಟ್ ಮಾಡಿದ್ವಿ. ಬರ್ಡೇಗೆ ಕೇಕ್ನ ನಾವು ಬ್ಯಾಂಗ್ಳೂರಿಂದನೇ ತೊಗೊಂಡು ಬಂದಿದ್ವಿ. ನಮಗೆ ವೇಗನ್ ಕೇಕ್ ಬೇಕಾಗಿದ್ದರಿಂದ ನಾವು ಬ್ಯಾಂಗ್ಳೂರಲ್ಲೇ ಅದನ್ನು ಆರ್ಡರ್ ಮಾಡಿ ತೊಗೊಂಡು ಬಂದಿದ್ವಿ. ಈ ವೇಗನ್ ಕೇಕ್ ಡೀಟೇಲ್ಸ್ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಬರ್ಡೇಗೆ ಬೇಕಾಗಿರೋ ಅಂಥ ಫೋಟೋ ಪ್ರಾಪರ್ಟೀಸ್ ಎಲ್ಲದನ್ನು ಕೂಡ ನಾನು ಬ್ಯಾಂಗ್ಳೂರಿಂದನೇ ತೊಗೊಂಡು ಬಂದಿದ್ದೆ. ಬರ್ಡೇ ಕೇಕ್ನ ನಾವು ಥೀಮ್ಗೆ ಮ್ಯಾಚ್ ಆಗೋ ಥರ ಮಾಡಿಸಿದ್ವಿ. ಈ ಬರ್ಡೇ ಕೇಕ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ಅದರಲ್ಲೂ ಆ ಶೂಸ್ ಅಂತೂ ತುಂಬಾ ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಎಸ್ಪೆಷಲಿ ಕೇಕ್ ಮೇಲೆ ಬರೆದಿರೋ ಅಂಥ ಲೈನ್ಸ್ ಅಂತೂ ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಡೆಕೋರೇಷನ್ ಎಲ್ಲ ಇವಾಗ ಕಂಪ್ಲೀಟ್ ಆಗಿದೆ, ಯಾವ ಥರ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ನೀವು ಇವಾಗ ನೋಡ್ಬೋದು. ನಾವು ಸೀಮಂತ ಥರ ಶಾಸ್ತ್ರ ಏನು ಮಾಡಿರಲಿಲ್ಲ, ನಾವು ಬರ್ಡೇ ಆಗಿರೋದ್ರಿಂದ ಬರ್ಡೇಗೆ ಒಂದು ಥೀಮ್ ಆಗಿ ಬೇಬಿ ಶವರ್ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಬ್ಲೂ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ನಾವು ಡೆಕೋರೇಷನ್ನ ಮಾಡಿದ್ವಿ. ಯಾವುದೇ ಹುಡುಗಿಗೆ ಪ್ರೆಗ್ನೆಂಟ್ ಇದ್ದಾಗ ಸೀಮಂತ ಮಾಡೋದು ತುಂಬಾ ಖುಷಿ ಅಂತ ಅನಿಸುತ್ತೆ. ಅವ್ರಿಗೆ ಸೀಮಂತ ಎಲ್ಲದನ್ನು ನಮ್ಮನ್ನ ಸ್ಪೆಷಲಾಗಿ ಫೀಲ್ ಮಾಡೋ ಹಾಗೆ ಮಾಡುತ್ತೆ. ದೊಡ್ಡವರು ಎಲ್ಲ ಆಶೀರ್ವಾದ ಮಾಡ್ತಾರೆ, ಮಗು ಮತ್ತು ತಾಯಿ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಎಲ್ಲರೂ ಕೇಳ್ಕೊತಾರೆ. ಅದು ಆ ಟೈಮ್ನಲ್ಲಿ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ. ಬೇಬಿ ಶವರ್ ಫಂಕ್ಷನಲ್ಲಿ ಈ ಥರ ಯಾವುದೇ ಒಂದು ಶಾಸ್ತ್ರ ಇಲ್ಲ ಅಂದ್ರೂ ಕೂಡ ಈ ಡೆಕೋರೇಷನ್ ಎಲ್ಲದನ್ನು ಕೂಡ ನಮ್ಮನ್ನ ಸ್ಪೆಷಲ್ ಆಗಿ ಫೀಲ್ ಮಾಡೋ ಹಾಗೆ ಮಾಡುತ್ತೆ. ಬೇಬಿ ಶವರ್ ಬರ್ಡೇ ಪಾರ್ಟಿ ಇದು ಒಂದು ಪ್ರೆಗ್ನೆಂಟ್ ಇರೋವಂಥವ್ರನ್ನ ಒಂದು ಖುಷಿ ಮಾಡೋ ಅಂಥ ಸಿಚುವೇಶನ್ ಅಷ್ಟೇ. ನನ್ನ ತಂಗಿಗೂ ಕೂಡ ಈ ಬೇಬಿ ಶವರ್ ಬರ್ಡೇ ಪಾರ್ಟಿ ಅಷ್ಟೇ ಖುಷಿ ಕೊಡ್ತು ಅಂತಂದ್ಬಿಟ್ಟು ಅಂದ್ಕೊಂತೀನಿ. ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತಂದ್ಬಿಟ್ಟು ನೀವು ಇವಾಗ ನೋಡ್ಬೋದು. ಬರ್ಡೇ ಸೆಲೆಬ್ರೇಷನಲ್ಲಿ ನಮ್ಮ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಇದ್ವಿ. ಸೆಲೆಬ್ರೇಷನ್ ಎಲ್ಲದನ್ನು ಕೂಡ ಚೆನ್ನಾಗಿ ಆಯಿತು. ನಿಮಗೆ ಹೇಗನ್ನಿಸ್ತು ಈ ಬರ್ಡೇ ಡೆಕೋರೇಷನ್ ಅಂತಂದ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಬರ್ಡೇ ಸೆಲೆಬ್ರೇಷನ್ಗೆ ಎಲ್ಲರಿಗೂ ಕೂಡ ಕಲರ್ ಕೋಡ್ ಡ್ರೆಸ್ನ ವೇರ್ ಮಾಡೋದಕ್ಕೆ ಹೇಳಿದ್ವಿ. ಬೇಬಿ ಶವರ್ ಬರ್ಡೇ ಪಾರ್ಟಿ ಆಗಿರೋದ್ರಿಂದ ಬ್ಲೂ ಆ್ಯಂಡ್ ಪಿಂಕ್ ಕಲರ್ನ ಡ್ರೆಸ್ನ ವೇರ್ ಮಾಡೋದಕ್ಕೆ ಹೇಳಿದ್ವಿ. ಯಾರು ಬಾಯ್ ಬೇಬಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರು ಬ್ಲೂ ಕಲರ್ ಡ್ರೆಸ್, ಮತ್ತು ಯಾರು ಗರ್ಲ್ ಬೇಬಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರು ಪಿಂಕ್ ಕಲರ್ ಡ್ರೆಸ್ನ ವೇರ್ ಮಾಡಿದ್ವಿ. 50% ಮೆಂಬರ್ಸ್ ಬಾಯ್ಸ್ಗೆ ವೋಟ್ ಮಾಡಿದ್ರು, 50% ಮೆಂಬರ್ಸ್ ಗರ್ಲ್ಸ್ಗೆ ವೋಟ್ ಮಾಡಿದ್ವಿ. ಬರ್ಡೇ ಪಾರ್ಟಿ ಸರ್ಪ್ರೈಸ್ ಆಗಿರೋದ್ರಿಂದ ನನ್ನ ತಂಗಿ ಯಾವುದೇ ಡ್ರೆಸ್ಗೆ ಪ್ರಿಪೇರ್ ಆಗಿರಲಿಲ್ಲ, ಹಾಗಾಗಿ ನ್ಯೂಟ್ರಲ್ ಕಲರ್ ವೇರ್ ಮಾಡಿದ್ದಾರೆ. ನಮಗೂ ಕೂಡ ಯಾವುದೇ ಮಗು ಆದ್ರೂ ಕೂಡ ಖುಷಿನೇ, ಮಗು ಹೆಲ್ತಿಯಾಗಿ ಇರಬೇಕು ಮತ್ತು ತಾಯಿಗೂ ಕೂಡ ಯಾವುದೇ ತೊಂದರೆ ಆಗದೆ ಡಿಲಿವರಿ ಆಗಬೇಕು ಅಷ್ಟೇ ನಮಗೆ ಬೇಕಿರೋದು. ನಾವು ಕೂಡ ತುಂಬಾ ಎಕ್ಸೈಟೆಡ್ ಆಗಿ ಇದ್ದೀವಿ ಮಗುನ ವೆಲ್ಕಮ್ ಮಾಡೋದಕ್ಕೆ. ಬರ್ಡೇ ಸೆಲೆಬ್ರೇಷನ್ ಆದಮೇಲೆ ಫೋಟೋ ಸೆಷನ್ ಇತ್ತು. ಫೋಟೋಸ್ ಎಲ್ಲ ಹೇಗಿತ್ತು ಅಂತಂದ್ಬಿಟ್ಟು ನೀವು ಇವಾಗ ನೋಡ್ಬೋದು. ತುಂಬ ಹೊತ್ತು ಫೋಟೋ ಸೆಷನ್ ಮಾಡಿದ್ವಿ, ಇನ್ಸ್ಟಾ ರೀಲ್ಸ್ ಮಾಡಿದ್ವಿ, ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಕೂಡ. ಇಷ್ಟೆಲ್ಲ ಸೆಲೆಬ್ರೇಷನ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು, ಹಾಗಾಗಿ ನಾವು ಊಟಕ್ಕೆ ನಾವು ರೆಸ್ಟೋರೆಂಟ್ಗೆ ಹೊರಗಡೆ ಹೋಗಿದ್ವಿ.
ಮತ್ತೆ ನಾವು ಊಟ ಮುಗಿಸ್ಕೊಂಡು ಬಂದ್ಮೇಲೆ ನಾವು ಇಬ್ರು ಕಪಲ್ಸ್ಗೂ ಕೂಡ ನಾವು ಗೇಮ್ ಆಡ್ಸಿದ್ವಿ. ಏನ್ ಗೇಮ್ ಅಂತಂದ್ರೆ ಟ್ರೆಜರ್ ಹಂಟ್ ಗೇಮ್ ನ ಮುಂಚೆನೆ ಪ್ಲಾನ್ ಮಾಡಿದ್ವಿ. ಎಷ್ಟೊಂದು ಕ್ಲೂ ಕಾರ್ಡ್ ಕೂಡ ನಾವು ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇಬ್ರು ಕೂಡ ಈ ಕ್ಲೂ ಕಾರ್ಡ್ ಅಲ್ಲಿ ಇರೋ ಅಂತ ರಿಡಲ್ಸ್ ನ ಸಾಲ್ವ್ ಮಾಡಿ ಅದ್ರದ ಆನ್ಸರ್ ನ ಫೈಂಡ್ ಔಟ್ ಮಾಡ್ಬೇಕಿತ್ತು. ಅದನ್ನ ಸರ್ಚ್ ಮಾಡ್ಕೊಂಡು ಹೋದಾಗೆ ಅವ್ರಿಗೆ ಮತ್ತೆ ಇನ್ನೊಂದು ಕ್ಲೂ ಕಾರ್ಡ್ ಸಿಕ್ತಿತ್ತು. ಈ ತರ ಗೇಮ್ ನ ಕಂಟಿನ್ಯೂ ಮಾಡ್ತಾ ಇದ್ರು. ನಾವು ಬೇರೆ ಬೇರೆ ತರ ಕ್ಲೂ ಕಾರ್ಡ್ಸ್ ನ ಡಿಸೈನ್ ಮಾಡಿದ್ವಿ. ಈ ಗೇಮ್ ಆಡೋದಕ್ಕೆ ತುಂಬಾನೇ ಟೈಮ್ ತಗೊಂತು. ಅವರು ಕೂಡ ಅಷ್ಟೇನೆ ಎಂಜಾಯ್ ಮಾಡ್ತಾ ಇದ್ರು ಈ ಗೇಮ್ ನ. ಈ ಗೇಮ್ ಅಲ್ಲಿ ಲಾಸ್ಟ್ ಅಲ್ಲಿ ಟ್ರೆಜರ್ ಇಡೋ ಅಂತ ಪ್ಲೇಸ್ ನಲ್ಲಿ ನಾವು ಬೇಬಿ ಶವರ್ ಬರ್ಡೇ ಪಾರ್ಟಿಗೆ ತಗೊಂಡ್ ಬಂದಂತ ಗಿಫ್ಟ್ ಐಟಮ್ಸ್ ಎಲ್ಲದನ್ನು ಕೂಡ ಇಟ್ಟಿದ್ವಿ. ಈ ತರ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಏನಾದ್ರೂ ಒಂದು ಗೇಮ್ಸ್ ಇದ್ರೆ ಅಂತೂ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ. ಈ ತರ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಏನಾದ್ರೂ ಒಂದು ಗೇಮ್ ಇದ್ರೆ ಅಂತೂ ಅದು ಇನ್ನೂ ಕೂಡ ತುಂಬಾನೇ ಫನ್ ಆಗಿರುತ್ತೆ. ಫ್ಯಾಮಿಲಿ ಜೊತೆ ಇನ್ನೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದಾಗೆ ಅನ್ಸುತ್ತೆ. ಸೆಲೆಬ್ರೇಷನ್ ಎಲ್ಲದನ್ನು ಕೂಡ ಚೆನ್ನಾಗಿ ಆಗ್ಬೇಕು ಅಂದ್ರೆ ನಾವು ಪ್ರಿಪ್ರೇಷನ್ಗೆ ಕೂಡ ಅಷ್ಟೇ ಟೈಮ್ ತಗೊಳುತ್ತೆ. ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿ ಎಲ್ಲದನ್ನು ಕೂಡ ಮುಂಚೆನೆ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ನಮ್ಗೆ ಸೆಲೆಬ್ರೇಷನ್ ದಿನ ಅಷ್ಟೇ ಖುಷಿ ಕೊಡುತ್ತೆ ಈ ತರ ಒಂದು ಗೇಮ್ಸ್ ಎಲ್ಲದನ್ನು ಕೂಡ ಇದ್ರೆ. ನಾವು ಬರ್ಡೇ ಪಾರ್ಟಿನ ತುಂಬಾನೇ ಎಂಜಾಯ್ ಮಾಡಿದ್ವಿ. ಸೆಲೆಬ್ರೇಷನ್ ಎಲ್ಲದನ್ನು ಮುಗಿಸೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ಸಂಜೆನೂ ಕೂಡ ಮತ್ತೆ ನಾವು ಕಾರ್ಡ್ಸ್ ಆಡೋದಕ್ಕೆ ಅಂತಂದ್ಬಿಟ್ಟು ಕುತ್ಕೊಂಡ್ವಿ. ನಾವೆಲ್ಲರೂ ಕೂಡ ಒಟ್ಟಿಗೆ ಮೀಟ್ ಮಾಡೋದೇ ಇವಾಗ ತುಂಬ ರೇರ್ ಆಗಿದೆ. ನಾವು ಇವಾಗ ಫಾರಿನ್ ಕಂಟ್ರಿನಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಮೀಟ್ ಮಾಡೋದು ಇಯರ್ಲಿ ಒನ್ಸ್ ಅಷ್ಟೇನೆ. ಹಾಗಾಗಿ ನಾವು ಜಾಸ್ತಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ನಾವಿವಾಗ ಸಂಜೆ ಬಿಸಿ ಬಿಸಿ ಬಜ್ಜಿ ತಿನ್ಕೊಂಡು ಕಾರ್ಡ್ಸ್ ಗೇಮ್ ಆಡ್ತಾ ಇದ್ವಿ. ಈ ಗೇಮ್ ನಲ್ಲಿ ನಾವು ಆಡ್ತಾ ಇರೋದು ಬ್ಲಫ್ ಗೇಮ್ ಇದು. ಈ ಗೇಮ್ ಅಂತೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಡೋದಕ್ಕೆ ತುಂಬಾನೇ ಫನ್ ಆಗಿರುತ್ತೆ. ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತೆ ಜಾಸ್ತಿ ಜನ ಇದ್ದಷ್ಟು ಇದು ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಈ ಕಾರ್ಡ್ ಗೇಮ್ ರೂಲ್ಸ್ ಏನು ಅಂತ ಅಂದ್ರೆ, ನಾವು ಎಷ್ಟು ಬೇಗ ನಮ್ಮ ಕಾರ್ಡ್ಸ್ ನ ನಾವು ಬ್ಲಫ್ ಮಾಡಿ ಅಂತಂದ್ರೆ ಮಾಸ್ಕ್ ಮಾಡಿ ಅಥವಾ ಸುಳ್ಳು ಹೇಳಿ ನಾವು ಅದನ್ನ ಪಾಸ್ ಮಾಡ್ತೀವಿ ಅಷ್ಟು ಬೇಗ ನಾವು ವಿನ್ ಆಗ್ತೀವಿ. ನಮ್ಮ ಪಕ್ಕ ಇರೋ ಅಂತವ್ರು ನಾವು ಸುಳ್ಳು ಹೇಳ್ತಾ ಇದೀವ ನಿಜ ಹೇಳ್ತಾ ಇದೀವ ಅಂತ ಚೆಕ್ ಮಾಡ್ಬೋದು. ನಾವು ಸುಳ್ಳು ಹೇಳಿದ್ರೆ ಅಷ್ಟು ಕಾರ್ಡ್ಸ್ ನಮ್ಗೆನೆ ರಿಟರ್ನ್ ಬರುತ್ತೆ, ನಾವು ನಿಜ ಹೇಳಿದ್ರೆ ಅಷ್ಟು ಕಾರ್ಡ್ಸ್ ನಮ್ಮನ್ನ ಚೆಕ್ ಮಾಡ್ದಂತವ್ರಿಗೆ ಹೋಗುತ್ತೆ. ಹೀಗೆ ಈ ಗೇಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾರು ಸುಳ್ಳು ಹೇಳ್ತಾ ಇದಾರೆ ಅಥವಾ ನಿಜ ಹೇಳ್ತಾ ಇದಾರೆ ಅಂತ ಕಂಡುಹಿಡಿಯೋದು ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ. ಅಷ್ಟೇ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಫನ್ ಇನ್ಸಿಡೆಂಟ್ಸ್ ಕೂಡ ಆಗ್ತಾ ಇರುತ್ತೆ. ಎರಡು ಮಾತ್ರ ಚೆಕ್ ಮಾಡೋಕೆ ಎಲ್ಲ ಚೆಕ್ ಮಾಡೋಣ. ಅಲ್ಲ ನೀನ್ ಹಾಕಿದ್ಯಾ ಇಲ್ವಾ ಅಂತ ನೋಡುದು ನಮ್ಗೆ. ಯಾಕಂದ್ರೆ ಕಳ್ಳರಿಗೆ ಅನುಮಾನ ಕಿರಣ ಇನ್ನ ಶುರು ನೋಡ್ಬೇಕು ಮಾಡ್ತಾರೆ ಅಷ್ಟೇ ನೋಡ್ಬೇಕು. ಚೆಕ್ ಮಾಡ್ಬಿಡು ಚೆಕ್ ಮಾಡ್ಬಿಡು ಅದೊಂದೆ ಕಾಡಿಲ್ಲ ಲಾಸ್ಟ್ ಅದಕ್ಕೆ ಚೆಕ್ ಮಾಡ್ಬಿಡು. ಹೋದ್ರು ಹೋಗ್ಲಿ ಹೋದ್ರು ಹೋಗ್ಲಿ ಎಂತ ಕಳ್ಕೊಂಡ್ಸಿದ್ಯಂತಕ ನಿನ್ ಧೈರ್ಯ ಎಂತದ್ದು ಹೋದ್ರೋಗ್ಲಿ ಅಂತ ಮನೆ ಚೆಕ್ ಮಾಡ್ಕೊಂಡೆ ಎತ್ಕೋದೆ. ಮಿಡ್ ನೈಟ್ 12 ಗಂಟೆಗೆ ಕೂಡ ನಾವು ಮತ್ತೆ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ.
ನೆಕ್ಸ್ಟ್ ಡೇ ನಾವು ಹಾಸನ್ಗೆ ವಿಸಿಟ್ ಮಾಡಿದ್ವಿ. ಯಾರಾದರೂ ನನ್ನ ವ್ಲಾಗ್ನ ಹಾಸನ್ ಅಥವಾ ಚನ್ನಪಟ್ಟಣದಿಂದ ನೋಡ್ತಾ ಇದ್ದೀರಾ ಅಂದರೆ ನನಗೆ ಕಮೆಂಟ್ ಮಾಡಿ ನನಗೆ ತುಂಬಾ ಖುಷಿ ಅಂತ ಅನಿಸುತ್ತೆ. ನನ್ನ ಊರಿನವರು ನನ್ನ ವ್ಲಾಗ್ನ ನನ್ನ ಊರಿಂದ ಯಾರಾದರೂ ನೋಡ್ತಾ ಇದ್ದಾರೆ ಅಂದರೆ ನನಗೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಹಾಸನ್ಗೆ ನಾವು ಯಾಕೆ ಬಂದಿದ್ವಿ ಅಂತ ಅಂದರೆ ಹಾಸನಲ್ಲಿ ನಮ್ಮ ದೊಡ್ಡಪ್ಪ ಮನೆ ಇದೆ, ಅಂದರೆ ನಮ್ಮ ಅಪ್ಪ ಅವರ ಅಣ್ಣನ ಮನೆ ಇದೆ. ಅವರು ನಮ್ಮನ್ನು ಲಂಚ್ಗೆ ಕರೆದಿದ್ರು, ಹಾಗಾಗಿ ನಾವು ಹಾಸನ್ಗೆ ವಿಸಿಟ್ ಮಾಡಿದ್ವಿ. ನಾನು ಪಿ ಯು ಸಿ ಓದಿದ್ದು ಹಾಸನ್ನಲ್ಲಿ, ಸೆಂಟ್ ಫಿಲಮಿನಾಸ್ ಕಾಲೇಜ್ನಲ್ಲಿ. ಹಾಸನ್ ಅಂದ್ರೇ ನನಗೆ ತುಂಬ ಖುಷಿ ಅಂತ ಅನಿಸುತ್ತೆ. ಚಂದ್ರಪಟ್ಟಣಕ್ಕಿಂತ ಹಾಸನ್ ನನ್ನ ಮನಸ್ಸಿಗೆ ತುಂಬಾ ಕ್ಲೋಸ್ ಸಿಟಿ ಅಂತ ಹೇಳ್ಬೋದು. ತುಂಬ ಮೆಮೊರೀಸ್ ಇದೆ ನನ್ನ ಕಾಲೇಜ್ ಡೇಸ್ ಎಲ್ಲದನ್ನು ಕೂಡ. ನಮ್ಮ ದೊಡ್ಡಪ್ಪ ಮನೆಗೆ ವಿಸಿಟ್ ಮಾಡಿ ಅಲ್ಲಿ ಲಂಚ್ ಆದಮೇಲೆ ನಾವು ಹಾಸನ್ಗೆ ನಿಯರ್ ಇರೋ ಅಂತ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ. ಹಾಸನ ಹತ್ರ ಒಂದು ಹಳ್ಳಿ ಇದೆ, ಶೆಟ್ಟಿಹಳ್ಳಿ ಅಂತ. ಅಲ್ಲಿ ಒಂದು ಓಲ್ಡ್ ಚರ್ಚ್ ಇದೆ, ಇದನ್ನ ಶೆಟ್ಟಿಹಳ್ಳಿ ಚರ್ಚ್ ಅಂತಾನೆ ಕರೀತಾರೆ. ಇದು ಒಂದು ಫೇಮಸ್ ಟೂರಿಸ್ಟ್ ಸ್ಪಾಟ್ ಇದು. ಹಾಸನಲ್ಲಿ ಇರೋವಂಥವ್ರಿಗೆ ಖಂಡಿತ ಇದು ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಎಷ್ಟೊಂದು ಮೂವಿ ಶೂಟಿಂಗ್ಗಳು ಕೂಡ ಇಲ್ಲಿ ಆಗಿದೆ. ನೋಡೋದಕ್ಕೆ ಈ ಪ್ಲೇಸ್ ತುಂಬಾ ಸಿಂಪಲ್ ಆಗಿ ಅನಿಸುತ್ತೆ, ಏನಿದು ಓಲ್ಡ್ ಚರ್ಚ್ ಥರ ಇದೆ ಅಂತನ್ಬಿಟ್ಟು. ಬಟ್ ಇಲ್ಲಿ ತುಂಬಾ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲದನ್ನು ಕೂಡ ಮಾಡಿಸ್ತಾ ಇರ್ತಾರೆ. ಫೋಟೋಸ್ ಆರ್ ವಿಡಿಯೋ ಶೂಟ್ಗಂತೂ ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ, ಹಾಗಾಗಿ ಎಷ್ಟೊಂದು ಮೂವಿ ಶೂಟಿಂಗ್ಗಳು ಕೂಡ ಇಲ್ಲಿ ಆಗಿದೆ. ನನಗೆ ಅಷ್ಟಾಗಿ ನೆನಪಾಗ್ತಾ ಇಲ್ಲ ಯಾವ್ಯಾವ ಮೂವೀಸ್ ಅಂತ. ಕನ್ನಡದಲ್ಲಿ ಸಕ್ಕರೆ ಮೂವಿ ಗಣೇಶ್ ಅವ್ರದ್ದು ಫ್ರೀ ದೀರಾ ಸಾಂಗ್ನಲ್ಲಿ ಈ ಸ್ಪಾಟ್ನ ನೀವು ನೋಡ್ಬೋದು. ಮತ್ತು ನೆನಪಿರಲಿ ಮೂವಿನಲ್ಲೂ ಕೂಡ ಈ ಸ್ಪಾಟ್ನಲ್ಲಿ ಒಂದು ಸಾಂಗ್ನ ಶೂಟಿಂಗ್ ಮಾಡಿದ್ದಾರೆ. ನಿಮಗೆ ಯಾರಾದ್ರೂ ಈ ಸ್ಪಾಟ್ನಲ್ಲಿ ಇನ್ನೂ ಯಾವ್ದಾದ್ರು ಮೂವೀಸ್ ಶೂಟಿಂಗ್ ಮಾಡಿರೋದು ಗೊತ್ತಿದೆ ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಚರ್ಚ್ ಮಳೆಗಾಲದಲ್ಲಿ ಕಂಪ್ಲೀಟಾಗಿ ಮುಳುಗೋಗಿರುತ್ತೆ, ಬೇಸಿಗೆ ಟೈಮ್ನಲ್ಲಿ ಅಷ್ಟೇ ನಮಗೆ ವಿಸಿಬಲ್ ಆಗಿರುತ್ತೆ, ಆ ಟೈಮ್ನಲ್ಲಿ ಅಷ್ಟೇ ಇಲ್ಲಿ ಜನ ವಿಸಿಟ್ ಮಾಡ್ತಾರೆ. ನನ್ನ ತಂದೆ ಅವರ ಸ್ವಂತ ಊರು ಈ ಹಳ್ಳಿಗೆ ತುಂಬ ನಿಯರಲ್ಲಿ ಇದೆ. ಹಾಸನಲ್ಲಿ ನೇತ್ರಾವತಿ ನದಿಗೆ ಒಂದು ಡ್ಯಾಮ್ನ ಬಿಲ್ಡ್ ಮಾಡಿದ್ದಾರೆ, ಇದು ಗೊರೂರ್ ಹತ್ರ ಇದೆ, ಗೊರೂರ್ ಡ್ಯಾಮ್ ಅಂತ ಇದನ್ನು ಕರೀತಾರೆ. ಈ ಗೊರೂರ್ ಡ್ಯಾಮ್ ಬಿಲ್ಡ್ ಆದಮೇಲೆ ಬ್ಯಾಕ್ ವಾಟರಿಂದ ಎಷ್ಟೊಂದು ಹಳ್ಳಿಗಳು ಕೂಡ ನದಿ ನೀರಿನಲ್ಲಿ ಮುಳುಗೋಯಿತು. ಅದರಲ್ಲಿ ನಮ್ಮ ತಂದೆಯವರ ಸ್ವಂತ ಊರನ್ನು ಕೂಡ ಒಂದು. ಇಲ್ಲಿ ಜಮೀನು ಇದ್ದಂಥ ಎಷ್ಟೊಂದು ಜನಕ್ಕೆ ಬೇರೆ ಕಡೆ ಜಮೀನನ್ನ ಕೊಟ್ಟಿದ್ದಾರೆ. ಈ ಗೊರೂರ್ ಡ್ಯಾಮಿಂದ ಮುಳುಗಡೆ ಆದಂಥವ್ರಿಗೆ ಚಂದ್ರಪಟ್ಟಣ ಹತ್ರ ಜಮೀನು ಕೊಟ್ಟಿದ್ದಾರೆ, ಹಾಗಾಗಿ ನಾವು ಚಂದ್ರಪಟ್ಟಣದಲ್ಲಿ ಇರೋದು. ನನಗೆ ಪಾಲಿಕಾ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತಂದ್ಬಿಟ್ಟು ಒಂದು ವ್ಲಾಗ್ನಲ್ಲಿ ನಾನು ಡೀಟೇಲ್ಸ್ನ ಶೇರ್ ಮಾಡಿದ್ದೆ. ನನ್ನ ತಂದೆಯವ್ರಿಗೆ ಹಾಸನಲ್ಲಿ ಇರೋವಂಥ ಹೋಟೆಲ್ ಪಾಲಿಕಾ ನೇಮ್ ತುಂಬಾ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ನನಗೆ ಪಾಲಿಕಾ ಅಂತ ನೇಮ್ ಇಟ್ಟಿರೋದು. ಆ ಹೋಟೆಲ್ನ ಕೂಡ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಹಾಸನಲ್ಲಿ ಇರೋವಂಥವ್ರಿಗೆ ಈ ಹೋಟೆಲ್ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ನಾನಿವಾಗ ತೋರಿಸ್ತಾ ಇರೋವಂಥ ಸಿಟಿ ನಮ್ಮ ಊರು, ಅಂದರೆ ಚಂದ್ರಪಟ್ಟಣ. ಚಂದ್ರಪಟ್ಟಣ ಸಿಟಿ ಹೇಗಿದೆ ಅಂತಂದ್ಬಿಟ್ಟು ನೀವು ಈ ವಿಡಿಯೋಸಲ್ಲಿ ನೋಡ್ಬೋದು. ನಾನು ಓದಿದ್ದು ನವೋದಯ ಸ್ಕೂಲ್ನಲ್ಲಿ. ಮೋಸ್ಟ್ ಆಫ್ ಆಲ್ ಚಂದ್ರಪಟ್ಟಣದಲ್ಲಿ ಇರೋವಂಥವ್ರು ಎಲ್ಲರನ್ನೂ ಕೂಡ ನವೋದಯ ಸ್ಕೂಲಲ್ಲೇ ಓದಿರ್ತಾರೆ ಅಂತ ಅಂದ್ಕೊತೀನಿ. ಚಂದ್ರಪಟ್ಟಣದಲ್ಲಿ ಒಂದು ಫೇಮಸ್ ಟೆಂಪಲ್ ಇದೆ, ಇದು ಆಂಜನೇಯ ಸ್ವಾಮಿ ಟೆಂಪಲ್. ಇದು ಈ ದೇವಸ್ಥಾನದ ಮುಂದೆ ಆಂಜನೇಯ ಸ್ವಾಮಿ ವಿಗ್ರಹನ ದೊಡ್ಡದಾಗಿ ಕಟ್ಟಿದ್ದಾರೆ, ಅದು ಇಲ್ಲಿನ ಅಟ್ರಾಕ್ಷನ್. ರೋಡ್ ಆಕ್ಸಿಡೆಂಟ್ನಲ್ಲಿ ತೀರೋದಂತ ಒಂದು ಕೋತಿ ಸಮಾಧಿ ಮೇಲೆ ಈ ಟೆಂಪಲ್ನ ಬಿಲ್ಡ್ ಮಾಡಿದ್ದಾರೆ. ನನ್ನ ತಂದೆಯವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು, ಇವಾಗ ರಿಟೈರ್ಡ್ ಆಗಿದ್ದಾರೆ. ನಮಗೆ ತೆಂಗಿನ ತೋಟ ಇದೆ ಇವಾಗ ಸದ್ಯಕ್ಕೆ, ಅದನ್ನು ನೋಡ್ಕೊತಾರೆ. ಲಾಸ್ಟ್ ವ್ಲಾಗ್ನಲ್ಲಿ ನಮ್ಮ ಅತ್ತೆ ಮನೆನ ನಿಮಗೆ ತೋರಿಸಿದ್ದೆ, ನಮ್ಮ ಮಾವ ಅವರು ಏನು ಕೆಲಸ ಮಾಡ್ತಾ ಇದ್ರು ಅಂತ ಹೇಳೋದು ಮರ್ತೋಗಿತ್ತು. ಅವ್ರದ್ದು ಒಂದು ಎಲೆಕ್ಟ್ರಾನಿಕ್ ಶಾಪ್ ಇತ್ತು, ರಾಮೇಶ್ವರ ಏಜೆನ್ಸೀಸ್ ಅಂತ. ಇದು ಚಿಂತಾಮಣಿ ಅಥವಾ ಶ್ರೀನಿವಾಸ್ಪುರದಲ್ಲಿ ಇರೋವಂಥವ್ರಿಗೆ ಗೊತ್ತಿರುತ್ತೆ ರಾಮೇಶ್ವರ ಏಜೆನ್ಸೀಸ್ ಯಾಕೆ ಅಂತಂದರೆ ಇದು ಒಂದು ಫೇಮಸ್ ಎಲೆಕ್ಟ್ರಾನಿಕ್ ಶಾಪ್ ಆಗಿತ್ತು. ಇವಾಗ ಇಲ್ಲ, ಮುಂಚೆ ಇದನ್ನು ನೋಡ್ಕೊತಾ ಇದ್ರು. ನಮ್ಮ ಅಪ್ಪ ಅಮ್ಮ ಜೊತೆ ಆಯುಷ್ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ದ. ಈ ಜೋಕಾಲಿ ನಾವು ಇಲ್ಲಿಗೆ ಬಂದಮೇಲೆ ತೊಗೊಂಡಿದ್ದು, ಇಲ್ಲಿ ಅವನು ಆಟ ಆಡೋದಕ್ಕೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಾವು ತೊಗೊಂಡ್ವಿ. ಯಾಕೆಂದರೆ ಅವನಿಗೂ ಕೂಡ ಜೋಕಾಲಿ ಅಂದರೆ ತುಂಬಾ ಇಷ್ಟ. ಇಲ್ಲಿ ನೀವು ನೋಡ್ಬೋದು ಈ ತುಳಸಿ ಕಟ್ಟೆ ಮೇಲೆ ಬರೆದಿರೋ ಅಂಥ ರಂಗೋಲಿ ಪೇಂಟ್ ಎಲ್ಲದನ್ನು ಕೂಡ ನಾನೇ ಮಾಡಿರೋದು.
ನನಗೆ ರಂಗೋಲಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಮನೆಯಲ್ಲಿ ಯಾವುದೇ ಹಬ್ಬ ಅಂದ್ರೂ ಕೂಡ ನಾನೇ ರಂಗೋಲಿ ಹಾಕೋದು. ಕೆಲವೊಂದು ಕಡೆ ನಾನು ಪೇಂಟ್ನಲ್ಲಿ ಈ ಥರ ಒಂದು ರಂಗೋಲಿನ ಬಿಡಿಸಿದ್ದೀನಿ. ತುಳಸಿ ಕಟ್ಟೆ ಮೇಲೆ ಮತ್ತು ಹೊಸಲಿನ ಮೇಲೆ ಕೂಡ ನಾನು ಪೇಂಟಿಂದ ನಾನು ರಂಗೋಲಿನ ಮಾಡಿದ್ದೀನಿ. ಚಂದ್ರಪಟ್ಟಣದಲ್ಲಿ ನಾವು 15 ಡೇಸ್ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬರ್ಡೇ ಸೆಲೆಬ್ರೇಷನ್ ಆದಮೇಲೆ ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಎಲ್ಲರೂ ಕೂಡ ಬ್ಯಾಂಗ್ಳೂರಿಗೆ ರಿಟರ್ನ್ ಹೋದರು. ನಮ್ಮ ಅಕ್ಕ ಮಗಳು ಮಾತ್ರ ನಮ್ಮ ಜೊತೆ ಇದ್ದಿದ್ದು ಚಂದ್ರಪಟ್ಟಣದಲ್ಲಿ. ಇವಾಗ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ನಮ್ಮ ಅಕ್ಕ ಮಗಳು ನಮ್ಮ ಜೊತೆನೆ ಇದ್ಲು. ನಮ್ಮ ಪಾಪುಗೆ ಅಂತೂ ಕ್ಲೀನಿಂಗ್ ಅಂದರೆ ತುಂಬಾ ಅಬ್ಸೆಷನ್ ಇದೆ. ಯಾವಾಗ್ಲೂ ಕೂಡ ಕಾರ್ ಎಲ್ಲದನ್ನು ಕೂಡ ಅವಾಗವಾಗಲೇ ಕ್ಲೀನ್ ಮಾಡ್ಕೊತಾ ಇರ್ತಾನೆ. ನಾವೇನಾದರೂ ಕಸ ಗುಡಿಸ್ತಿದ್ರೆ ಅವನು ಕೂಡ ಪೊರ್ಕೆ ತಗೊಂಡು ಕಸ ಗುಡಿಸ್ತಾ ಇರ್ತಾನೆ. ತುಂಬ ಜನ ಮಕ್ಕಳು ಹೀಗೇನೆ ಮನೇಲಿ ಮಾಡ್ತಾರೆ ಅಂತ ಅನ್ಕೊತೀನಿ. ಬಟ್ ನಮಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ನಾವೇನೇ ಮಾಡೋದನ್ನು ಕೂಡ ಅವರು ಕಾಪಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ನೀರಿನಲ್ಲಿ ಆಟ ಆಡೋದು ಅಂದ್ರೂ ಕೂಡ ಅಷ್ಟೇ ಇಷ್ಟ. ಊರ್ ಕಡೆ ಅಂತೂ ಅವ್ರ ಕೈಗೆ ಈಸಿಯಾಗಿ ನೀರು ಮಣ್ಣು ಇದೆಲ್ಲದನ್ನು ಸಿಕ್ಕುತ್ತೆ. ಅವ್ರಿಗೆ ಅದರಲ್ಲಿ ಆಟ ಆಡೋ ಅಷ್ಟು ಖುಷಿ ಇನ್ಯಾವುದ್ರಲ್ಲೂ ಸಿಕ್ಕಲ್ಲ. ಡೈಲಿ ಅವನಿಗೆ 2-3 ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು. ಇದೇ ರೀತಿ ನೀರಿನಲ್ಲಿ ಆಟ ಆಡೋದು ಮತ್ತು ಡೈಲಿ ಅವನಿಗೆ ಡ್ರೆಸ್ ಚೇಂಜ್ ಮಾಡೋದು ಇದೇ ಆಗ್ತಾ ಇತ್ತು. ಈ ಮನೆಯಲ್ಲಿದ್ದಾಗ ತುಂಬಾ ನನಗೆ ಹ್ಯಾಪಿ ನೆನಪಾಗ್ತಾ ಇತ್ತು. ಹ್ಯಾಪಿ ಜೊತೆ ಈ ಮನೆಯಲ್ಲಿ ಇದ್ದಾಗ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅದೆಲ್ಲದನ್ನು ಕೂಡ ನೆನಪಾಗ್ತಾ ಇತ್ತು. ನೆದರ್ಲ್ಯಾಂಡ್ಸ್ಗೆ ಹೊರಡೋದಕ್ಕಿಂತ ಮುಂಚೆ ನನಗೆ ವೀಸಾ ಆಗೋದಕ್ಕೆ ಒಂದು 2 ಮಂತ್ಸ್ ಅಷ್ಟು ಟೈಮ್ ಬೇಕಾಯಿತು. ಈ ಟೈಮ್ನಲ್ಲಿ ನಾವು ಚನ್ನಪಟ್ಟಣದಲ್ಲೇ ಇದ್ದಿದ್ದು ನಾನು ಹ್ಯಾಪಿ. ಆವಾಗ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದು ಎಲ್ಲದನ್ನು ಕೂಡ ನೆನಪಾಗ್ತಾ ಇತ್ತು. ಹಾಗೆಯೇ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಷ್ಟೊಂದಿದೆ ಈ ಮನೆಯಲ್ಲಿ. ನಮ್ಮ ಅಮ್ಮಗೆ ಹ್ಯಾಪಿ ಅಂದರೆ ತುಂಬಾ ಇಷ್ಟ. ಅವರಂತೂ ಹ್ಯಾಪಿನ ತುಂಬಾ ಮಿಸ್ ಮಾಡ್ಕೊತಾ ಇರ್ತಾರೆ. ಚಿಕ್ಕ ಮಕ್ಕಳು ಮನೇಲಿದ್ರಂತೂ ನಾವು ಅವ್ರಿಗೆ ಎಷ್ಟೊಂದು ಫೋಟೋಸು ವೀಡಿಯೋಸ್ ತಗೊತಾ ಇರ್ತೀವಿ ಅಲ್ವಾ. ನಮ್ಮ ಮೊಬೈಲ್ ಫುಲ್ ಅಂತೂ ಬರೀ ಅವ್ರ ಫೋಟೋಸ್ ವೀಡಿಯೋಸ್ ಅದೇ ಇರುತ್ತೆ. ಅವ್ರು ಏನು ಮಾಡಿದ್ರು ಕೂಡ ನಮಗೆ ಅದು ಕ್ಯೂಟಾಗಿ ಕಾಣಿಸುತ್ತೆ. ಒಂದು ವೀಡಿಯೋ ಮಾಡ್ತೀವಿ, ನೆಕ್ಸ್ಟ್ ಅದನ್ನು ಸ್ವಲ್ಪ ವರ್ಷ ಆದಮೇಲೆ ನೋಡಿದ್ರೆ ನಮಗೆ ಅವತ್ತು ಎಷ್ಟು ಚಿಕ್ಕದಾಗಿ ಇದ್ದ, ಎಷ್ಟು ತುಂಟತನ ಮಾಡ್ತಿದ್ದ ಅಂತ ಅನಿಸುತ್ತೆ ನಮಗೆ ಈ ವೀಡಿಯೋಸ್ನ ನೋಡಿದ್ರೆ. ಇಂಡಿಯಾಗೆ ಬಂದಮೇಲೆ ಅಂತೂ ನಾವು ನಮಗೆ ಇಷ್ಟ ಆಗುವಂಥ ಎಲ್ಲ ಫುಡ್ಗಳನ್ನ ತಿಂದು ತಿಂದು ನಾವು ದಪ್ಪ ಆಗಿಬಿಟ್ಟಿದ್ವಿ. ನಮ್ಮ ಅತ್ತೆ ಮನೆಯಲ್ಲಿ ಕೂಡ ನಾವು ತುಂಬ ದಿನ ಆದಮೇಲೆ ಬಂದಿದ್ವಿ ಅಂತಂದ್ಬಿಟ್ಟು ಎಷ್ಟೊಂದು ವೆರೈಟೀಸ್ ಆಫ್ ತಿಂಡಿ ಮಾಡಿದ್ರು. ಹಾಗೆಯೇ ನಮ್ಮ ಅಮ್ಮನೂ ಕೂಡ ನಮಗೆ ಏನು ಇಷ್ಟ ಆಗುತ್ತೋ ಆ ತಿಂಡಿ ಎಲ್ಲದನ್ನು ಕೂಡ ಮಾಡಿದ್ರು. ನಮ್ಮ ಅಮ್ಮನೂ ಕೂಡ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನನಗೆ ಅವ್ರು ಮಾಡುವಂಥ ಅಡುಗೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲರಿಗೂ ಕೂಡ ಅವರ ತಾಯಿ ಮಾಡುವಂಥ ಅಡುಗೆ ಮುಂದೆ ಯಾವ ಹೋಟೆಲ್ ಟೇಸ್ಟ್ಗೂ ಕೂಡ ಅದಕ್ಕೆ ಮ್ಯಾಚ್ ಆಗೋಕ್ಕಾಗಲ್ಲ ಅಂತ ಅನಿಸುತ್ತೆ. ನಮ್ಮಮ್ಮ ಮಾಡುವಂಥ ಅಡುಗೆನಲ್ಲಿ ನನಗೆ ಫಸ್ಟ್ ಇಷ್ಟ ಆಗುವಂಥದ್ದು ಅಕ್ಕಿ ರೊಟ್ಟಿ. ನನಗೆ ಅಕ್ಕಿ ರೊಟ್ಟಿ ಅಂದರೆ ಅಂತೂ ತುಂಬಾ ಇಷ್ಟ ಆಗುತ್ತೆ. ನನಗೆ ಡೈಲಿ ಅಕ್ಕಿ ರೊಟ್ಟಿ ಮಾಡಿಕೊಟ್ರು ಕೂಡ ನನಗೆ ಬೇಜಾರಿಲ್ಲದೇ ತಿಂತೀನಿ. ನನಗೆ ನಮ್ಮಮ್ಮ ಮಾಡೋ ಥರ ಅಕ್ಕಿ ರೊಟ್ಟಿನ ಮಾಡೋದಕ್ಕೆ ಬರಲ್ಲ. ಹಾಸನಲ್ಲಿ ಅಕ್ಕಿ ರೊಟ್ಟಿ ತುಂಬ ಕಾಮನ್ ಆಗಿ ಮಾಡ್ತಾರೆ ಅಂತ ಅನ್ಕೊತೀನಿ. ಅಕ್ಕಿ ರೊಟ್ಟಿಗೆ ಬೇರೆ ಬೇರೆ ಥರ ಪಲ್ಯ ಮಾಡ್ತಾರೆ. ಬೀಟ್ರೂಟ್ ಪಲ್ಯ, ಕ್ಯಾರೆಟ್ ಪಲ್ಯ, ಸೊಪ್ಪಿನ ಪಲ್ಯ, ಚಪ್ರದವರೆ, ಈರುಳ್ಳಿ ಹೂವಿನ ಪಲ್ಯ, ಎಷ್ಟೊಂದು ಥರದ್ ಮಾಡ್ತಾರೆ. ಇದೆಲ್ಲದರ ಜೊತೆನೂ ಕೂಡ ಅಕ್ಕಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ನನಗೆ ಅಕ್ಕಿ ರೊಟ್ಟಿನ ಉಪ್ಸಾರಿನ ಖಾರದ ಜೊತೆ ತಿನ್ನೋದು ತುಂಬಾ ಇಷ್ಟ ಆಗುತ್ತೆ. ನಮ್ಮ ಅಮ್ಮ ಮಂಡ್ಯ ಕಡೆಯವರು, ಮಂಡ್ಯದಲ್ಲಿ ಜಾಸ್ತಿ ಉಪ್ಸಾರು ಎಲ್ಲದನ್ನು ಮಾಡ್ತಾ ಇರ್ತಾರೆ. ಇದ್ರ ಜೊತೆ ತುಪ್ಪನೂ ಕೂಡ ಹಾಕೊಂಡು ತಿನ್ಬೋದು. ನಾನಿಲ್ಲಿ ವೇಗನ್ ತುಪ್ಪನ ನಾನು ಬಳಸ್ತಾ ಇದ್ದೀನಿ. ಮತ್ತು ನಮ್ಮಮ್ಮ ಕಡುಬು ಮಾಡ್ತಾರೆ, ಅಕ್ಕಿ ನುಚ್ಚಿಂದ ಮಾಡಿರುವಂಥ ಕಡುಬು ಇದು. ಇದನ್ನು ಚಿಲ್ಕವರೆ ಕಾಳು ಸಾರು ಜೊತೆ ಮಾಡ್ತಾರೆ. ಎರಡೂ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನಲ್ಲಂತೂ ಮಸ್ಟ್ ಇದನ್ನು ನಮ್ಮ ಮನೇಲಿ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ನನಗೆ ಇಷ್ಟ ಆಗುವಂಥ ಅಡುಗೆ ಅಂದರೆ ಉಪ್ಸಾರು. ಮಂಡ್ಯದಲ್ಲಿ ಹುಟ್ಟಿ ಬೆಳೆದಿದ್ರೆ ಅಂತೂ ಖಂಡಿತ ಎಲ್ಲರಿಗೂ ಉಪ್ಸಾರು ಇಷ್ಟ ಆಗೇ ಆಗುತ್ತೆ. ಉಪ್ಸಾರಂತೂ ತುಂಬ ವೆರೈಟೀಸಲ್ಲಿ ಮಾಡ್ಬೋದು, ಸೊಪ್ಪಲ್ಲೂ ಕೂಡ ಮಾಡ್ಬೋದು ಅಥವಾ ಕಾಳುಗಳಲ್ಲೂ ಕೂಡ ಮಾಡ್ಬೋದು. ನನಗೆ ಅವರೆಕಾಳಲ್ಲಿ ಮಾಡಿರುವಂಥ ಉಪ್ಸಾರು ತುಂಬಾ ಇಷ್ಟ ಆಗುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಸೊಪ್ಪಿಂದ ಉಪ್ಸಾರನ ಮಾಡಿದ್ದಾರೆ. ಇದಕ್ಕೆ ಸೊಪ್ಪಿನ ಪಲ್ಯನ ಸಪ್ರೇಟ್ ಆಗಿ ಮಾಡ್ತಾರೆ. ಬೆಂಗಳೂರಲ್ಲಿ ಇರೋವಂಥವ್ರಿಗೆ ಉಪ್ಸಾರು ಗೊತ್ತಿರಲ್ಲ ಅಂತ ಅನ್ಕೊತೀನಿ. ಇದನ್ನ ತಿನ್ಬೇಕಾದ್ರೆ ಸಾರಿಗೆ ಖಾರನ ಮಿಕ್ಸ್ ಮಾಡ್ಕೊಂಡು ತಿಂತಾರೆ, ಜೊತೆಗೆ ನಿಂಬೆಹಣ್ಣನ್ನು ಕೂಡ ಹಾಕೊತಾರೆ. ಇದ್ರ ಜೊತೆ ತುಪ್ಪ ತುಂಬಾ ಟೇಸ್ಟ್ ಕೊಡುತ್ತೆ. ನನಗಂತೂ ಇದು ತುಂಬಾ ಫೇವ್ರೇಟ್. ಇದು ಈ ಉಪ್ಸಾರು ಕೂಡ ಡೈಲಿನು ಇದ್ರೂ ಕೂಡ ನನಗೆ ಬೇಜಾರ್ ಅಂತ ಅನ್ಸಲ್ಲ. ನೆದರ್ಲ್ಯಾಂಡ್ಸ್ ಅಲ್ಲಿ ನಾನು ಕೂಡ ಉಪ್ಸಾರು ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಬಟ್ ನನಗೆ ಇಷ್ಟು ಟೇಸ್ಟ್ ಬರಲ್ಲ. ನಮ್ಮ ಅಕ್ಕ ಮತ್ತೆ ನಮ್ಮ ಅಮ್ಮ ಮಾಡೋ ಅಷ್ಟು ಟೇಸ್ಟ್ ನನಗೆ ಬರಲ್ಲ. ಉಪ್ಸಾರಿನ ಜೊತೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ನನಗೆ ಅಕ್ಕಿ ಹಪ್ಪಳ ತುಂಬಾ ಇಷ್ಟ ಆಗುತ್ತೆ ಇದ್ರ ಜೊತೆ. ಈ ಅಡುಗೆನೆಲ್ಲ ನೋಡ್ತಾ ಇದ್ರೆ ನನಗೆ ಇವಾಗಲೂ ಕೂಡ ಬಾಯಲ್ಲಿ ನೀರು ಬರುತ್ತೆ. ವಿಡಿಯೋ ಎಡಿಟ್ ಮಾಡಬೇಕಾದ್ರಂತೂ ಈ ಅಡುಗೆ ಎಲ್ಲದನ್ನು ಕೂಡ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು.
ಮದ್ವೆಗಿಂತ ಮುಂಚೆ ನಾನು ಯಾವುದೇ ಅಡುಗೆನ ಕಲ್ತಿರ್ಲಿಲ್ಲ. ನಮ್ಮ ಅಮ್ಮ ಕೂಡ ನನ್ನ ಕೈಲಿ ಯಾವುದೇ ಕೆಲಸ ಮಾಡಿಸ್ತಿರ್ಲಿಲ್ಲ. ಮದುವೆ ಆದಮೇಲೆ ನಾನು ಎಲ್ಲ ಕೆಲಸ ಮತ್ತು ಅಡುಗೆನ ಮಾಡ್ತಾ ಇರೋದು. ನಮ್ಮ ಅಮ್ಮ ಬಗ್ಗೆ ಒಂದು ವಿಷಯ ಹೇಳಲೇಬೇಕು, ಅವರಂತೂ ತುಂಬಾ ಕ್ಲೀನ್, ಮನೇನ ತುಂಬ ಕ್ಲೀನಾಗಿ ಇಟ್ಕೊತಾರೆ, ಯಾವಾಗೂ ಮನೇನ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಅಡುಗೆನೂ ಚೆನ್ನಾಗಿ ಮಾಡ್ತಾರೆ ಮತ್ತು ಮನೆಯೂ ಕೂಡ ಅಷ್ಟೇ ಕ್ಲೀನಾಗಿ ಇಟ್ಕೊತಾರೆ. ನಮ್ಮ ಮನೆ ಹತ್ರ ಅಂತೂ ನಮ್ಮ ಅಮ್ಮ ಎಷ್ಟೊಂದು ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ದಾಳಿಂಬೆ ಗಿಡ ಒಂದು ಇದೆ, ಇದರಲ್ಲಂದು ತುಂಬಾ ದಾಳಿಂಬೆ ಹಣ್ಣುಗಳನ್ನ ಬಿಡುತ್ತೆ. ಜೊತೆಗೆ ದಾಸವಾಳ, ಅಲೋವೆರಾ, ಕರ್ಬೇವಿನ ಸೊಪ್ಪು ಈ ಥರ ಎಷ್ಟೊಂದು ಗಿಡಗಳನ್ನ ಹಾಕಿದ್ದಾರೆ. ಮತ್ತು ಶೋ ಗಿಡಗಳು ಮತ್ತು ಫ್ಲವರ್ ಪ್ಲ್ಯಾಂಟ್ಸ್ ಎಲ್ಲದನ್ನು ಕೂಡ ಹಾಕಿದ್ದಾರೆ. ನಾನು ಇಲ್ಲಿಗೆ ಬಂದಾಗೆಲ್ಲನೂ ಕೂಡ ಹೇರ್ ಕೇರ್ ಏನಾದರೂ ಮಾಡ್ಕೋಬೇಕು ಅಂತಂದರೆ ಇದೆಲ್ಲದನ್ನು ಕೂಡ ಯೂಸ್ ಮಾಡ್ಕೋಬೋದು. ದಾಸವಾಳ ಎಲೆ, ದಾಸವಾಳ ಹೂವು, ಅಲೋವೆರಾ, ಸೀಬೆಕಾಯಿ ಎಲೆ, ಕರ್ಬೇವಿನ ಸೊಪ್ಪು ಇದೆಲ್ಲದನ್ನು ಕೂಡ ನಾನು ಗ್ರೈಂಡ್ ಮಾಡಿ ಇದನ್ನ ತಲೆಗೆ ಹಚ್ಕೊತೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿದ್ರೆ ಕೂದಲಂತೂ ತುಂಬಾ ಚೆನ್ನಾಗಿ ಆಗಿರುತ್ತೆ, ಥಿಕ್ ಆ್ಯಂಡ್ ಶೈನಿ ಆಗುತ್ತೆ, ಹಾಗೆ ಕೂದಲಿಗೆ ತುಂಬಾ ವಾಲ್ಯೂಮ್ ಕೂಡ ಬಂದಿರುತ್ತೆ. ಕೂದಲಿಗೆ ಇದೆಲ್ಲದನ್ನು ಕೂಡ ನ್ಯಾಚುರಲ್ ಕಂಡೀಷನರ್ ಥರ ವರ್ಕ್ ಮಾಡುತ್ತೆ. ವಾರಕ್ಕೆ ಒಂದ್ಸರಿ ಈ ಥರ ಒಂದು ಹೇರ್ ಪ್ಯಾಕ್ ಹಾಕ್ಕೊಂಡ್ರೆ ಅಂತೂ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಬಟ್ ನಾವು ಸಿಟಿನಲ್ಲಿ ಇದ್ದಾಗ ಇದೆಲ್ಲದನ್ನು ಕೂಡ ಮಾಡೋದು ಕಷ್ಟ ಅನಿಸುತ್ತೆ. ಬಟ್ ಊರ ಕಡೆ ಬಂದಾಗ ಇದೆಲ್ಲದನ್ನು ಕೂಡ ನಾವು ಮಾಡಿದ್ರೆ ತುಂಬಾ ರಿಲ್ಯಾಕ್ಸ್ ಆಗಿ ನಮಗೆ ಚೆನ್ನಾಗಿ ಅನಿಸುತ್ತೆ. ನಾನು ಮತ್ತು ಅಪೂರ್ವ ಈ ಥರ ಊರಿಗೆ ಬಂದಾಗ ನಾವು ತಲೆಗೆ ಎಣ್ಣೆ ಹಚ್ಕೊಳ್ಳೋದು ಇಲ್ಲ ಹೇರ್ ಮಾಸ್ಕ್ ಹಾಕ್ಕೊಳ್ಳೋದು, ಫೇಷಿಯಲ್ ಮಾಡೋದು ಈ ಥರ ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಇದು ತುಂಬಾ ರಿಲ್ಯಾಕ್ಸಿಂಗ್ ಆಗಿ ನಮ್ಮಿಬ್ಬರಿಗೂ ಕೂಡ ಒಳ್ಳೆ ಟೈಮ್ ಪಾಸ್ ಅಂತ ಅನಿಸುತ್ತೆ. ನಮ್ಮ ಮನೆಯಲ್ಲಿ ನಾನು ಇನ್ನೊಂದು ತೋರಿಸ್ಬೇಕು. ನಮ್ಮ ಮನೇಲಂತೂ ಎಲ್ಲ ಕಡೆನೂ ನಾನು ಈ ಥರ ಒಂದು ಕಾರ್ಟೂನ್ ಸ್ಟಿಕ್ಕರ್ಸ್ನ ಅಂಟಿಸಿದ್ದೀನಿ. ನನಗೆ ಡಿಸ್ನಿ ಪ್ರಿನ್ಸೆಸ್ ಅಂತ ಅಂದ್ರಂತೂ ನನಗೆ ತುಂಬಾ ಕ್ರೇಜ್ ಇದೆ. ಇವಾಗ್ಲೂ ಕೂಡ ಎಷ್ಟೊಂದು ಸಾಫ್ಟಾಗಿ ಎಲ್ಲದನ್ನು ತೊಗೊತಾ ಇರ್ತೀನಿ. ಈ ಸ್ಟಿಕ್ಕರ್ ಎಲ್ಲದನ್ನು ಕೂಡ ನಾನು ಚಿಕ್ಕವಳಾಗಿದ್ದಾಗ ಅಂಟಿಸಿರೋದಲ್ಲ, ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಈ ಸ್ಟಿಕ್ಕರ್ ಎಲ್ಲದನ್ನು ಕೂಡ ತೊಗೊಂಡು ಬಂದು ಮನೆಯಲ್ಲಿ ಎಲ್ಲ ಕಡೆನೂ ಅಂಟಿಸಿರೋದು. ಮನೆಯಲ್ಲಿ ಕಬೋರ್ಡ್ ಮೇಲಾಗಲಿ ಅಥವಾ ಸ್ವಿಚ್ ಬೋರ್ಡ್ ಮೇಲಾಗಲಿ ಮಿರರ್ ಮೇಲೆ ಎಲ್ಲ ಕಡೆನೂ ಕೂಡ ಈ ಥರ ಒಂದು ಕಾರ್ಟೂನ್ ಸ್ಟಿಕ್ಕರ್ಸ್ನ ನೋಡ್ಬೋದು. ಯಾವುದನ್ನು ಕೂಡ ರಿಮೂವ್ ಮಾಡಿಸಿಲ್ಲ, ಹಾಗೇ ಇಟ್ಕೊಂಡಿದ್ದಾರೆ. ನನ್ನ ವರ್ಕಿಂಗ್ ಲ್ಯಾಪ್ಟಾಪ್ ಮೇಲೂ ಕೂಡ ನಾನು ಎಷ್ಟು ಸ್ಟಿಕ್ಕರ್ನ ಅಂಟಿಸಿದ್ದೆ ಅಂದರೆ ನನ್ನ ಆಫೀಸ್ ಕೊಲೀಗ್ಸ್ ಎಲ್ಲರೂ ಕೂಡ ನನ್ನ ರೇಗಿಸ್ತಾ ಇದ್ರು. ಅಷ್ಟು ಕಾರ್ಟೂನ್ ಸ್ಟಿಕ್ಕರ್ಸ್ನ ನಾನು ಎಲ್ಲ ಕಡೆನೂ ಅಂಟಿಸಿರ್ತೀನಿ. ಇದು ಒಂದು ಗಣೇಶ್ ನನಗೆ ಕಾಲೇಜ್ ಟೈಮ್ನಲ್ಲಿ ಕೊಟ್ಟಿದ್ದಂಥ ಫಸ್ಟ್ ಗಿಫ್ಟ್, ಇದು ನನ್ನ ಬರ್ಡೇಗೆ ಈ ಗಿಫ್ಟ್ನ ಕೊಟ್ಟಿದ್ರು, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಕೂಡ ಗಣೇಶ್ ಬರ್ಡೇಗೆ ಒಂದು ಗಿಫ್ಟ್ನ ಕೊಟ್ಟಿದ್ದೆ, ಬಟ್ ನಾನು ಶ್ರೀನಿವಾಸ್ಪುರದಲ್ಲಿ ಅದನ್ನು ನಿಮಗೆ ತೋರಿಸೋದು ಮರ್ತೋದೆ. ಎಷ್ಟೊಂದು ಮೆಮೊರೀಸ್ ಇರುತ್ತೆ ಅಲ್ವಾ ನಾವು ತವರ್ ಮನೆಗೆ ಬಂದರೆ. ನನಗೆ ಇದೆಲ್ಲದನ್ನು ಕೂಡ ಒಂದು ವ್ಲಾಗ್ನಲ್ಲಿ ಕವರ್ ಮಾಡೋದಕ್ಕೆ ಆಗೋದೇ ಇಲ್ಲ, ಎಷ್ಟೊಂದು ವಿಷಯ ಇದೆ ಅಂತ ಅನಿಸುತ್ತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ. ಬಟ್ ಟೈಮ್ ಲಿಮಿಟ್ ಇರೋದ್ರಿಂದ ನಾನು ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಬಟ್ ನನ್ನ ಅಮ್ಮ ಮನೆ ವ್ಲಾಗ್ ಇನ್ನೂ ಕೂಡ ಮುಗ್ದಿಲ್ಲ, ನೆಕ್ಸ್ಟ್ ವ್ಲಾಗ್ನಲ್ಲೂ ಕೂಡ ನನ್ನ ಅಮ್ಮ ಮನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ನಾನು ನಿಮ್ಮನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.